ಶಶಿಧರ್ ಶಶಿಧರ ನಂಗೆ ಇಡೀ ಪ್ರಶ್ನೆ ಇರೋದಿಲ್ಲಿ ಅಂದರೆ ಒಂದು ಕರಪ್ಷನ್ ಮೋಡಲ್ಲಿ ಗೌರ್ಮೆಂಟ್ ಇದೆಯಾ ಅಂತ ಈಗ ಇನಿಷಿಯಲಿ ಬಿ ಜೆ ಪಿ ಒಂದು ಮಾತು ಹೇಳ್ತಾ ಇದ್ರು ರೀ ಇವರು ಬರೀ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಎಲ್ಲೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಈಗ ನಾವು ಕಾಂಗ್ರೆಸ್ನ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೇಜ್ ಬೈ ಸ್ಟೇಜಲ್ಲಿ ನೋಡಿದ್ರೆ ತಿಂಗಳಿಂದ ತಿಂಗಳಿಗೆ ಈಗ ಅವ್ರೇನು ಮಾಡ್ತಾ ಇದ್ದಾರೆ ನಾವು ಈ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ವಿ ಗಮನಿಸ್ತಾ ಇದ್ದೀರಾ ಅಂತ ಒಂದು ಎರಡನೇದು ಇವತ್ತಷ್ಟೇ ಬಂದಂಥ ಸುದ್ದಿ ಅದು ಕಮಿಟಿ ಮಾಡ್ತಾ ಇದ್ದಾರಂತೆ ಗ್ಯಾರಂಟಿ ಯೋಜನೆಗಳು ತಲುಪಿದೆಯಾ ಯಾಕೆಂದರೆ ಅವರು ದೊಡ್ಡ ಮಟ್ಟದಲ್ಲಿ ತಕರ ತಕರಾರ ಎತ್ತಿದ್ರು ಸರಿಯಾಗಿ ಯಾರಿಗೂ ರೀಚ್ ಆಗಿಲ್ಲ ರೀ ಎಷ್ಟೋ ಕಡೆ ಅಕ್ಕಿ ಸಿಕ್ಕಿಲ್ಲ ಎಷ್ಟೋ ಕಡೆ ಅವ್ಯವಸ್ಥೆ ಆಗಿದೆ ಅಂತ ಏನು ಮಾಡ್ತಾ ಇದ್ದಾರೆ ವಿತಿನ್ ಸೆಷನ್ ಅಧಿವೇಶನದ ಒಳಗಾಗಿ ಈ ತಪ್ಪುಗಳಿಗೂ ಅವಕಾಶ ಸಿಗೋದು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ನಾವು ಹುಡುಕ್ತಿದ್ದೀವಿ ತಪ್ಪೆಲ್ಲಾದರೂ ಆಗಿದೆಯಾ ಸಿಕ್ಕಿಲ್ವ ಯೋಜನೆಗಳು ಅಂಥೇಳಿ ಒಂದು ಕರೆಕ್ಷನ್ ಮೂಡಿಗೆ ಒಂದು ಸರ್ಕಾರ ಬಂದಿದೆಯಾ ಇರಬಹುದು ಕಲೆಕ್ಷನ್ ಮೂಡಕ್ ಬಂದಿರಬಹುದು ಆದ್ರೆ ಗ್ಯಾರಂಟಿ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಐದು ಐದು ಗ್ಯಾರಂಟಿಗಳು ಏನ್ ಕೊಟ್ಟಿದ್ರು ಅದು ಸಮರ್ಪಕ ಐದು ಗ್ಯಾರಂಟಿನೂ ಕೊಟ್ಟಿಲ್ಲ ಈಗ ಅಲ್ಲೇ ಒಂದು ವರ್ಷನ ತೆಗೆದು ಯುವಕರಿಗೆ ಏನು ಗ್ಯಾರಂಟಿ ಕೊಡ್ಬೇಕಾಗಿತ್ತು ಐದನೇ ಗ್ಯಾರಂಟಿ ಅದು ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳಿ ಒಂದು ವರ್ಷದ ಹಣವನ್ನು ಇವರು ಉಳಿಸ್ಕೊಂಡಿದ್ದಾರೆ ಮತ್ತೆ ಈಗ ಎರಡ್ ಸಾವಿರ ಗೃಹಲಕ್ಷ್ಮಿ ಏನು ಯೋಜನೆ ಇತ್ತು ಸಾಕಷ್ಟು ಒಂದೂವರೆ ಲಕ್ಷಕ್ಕಿಂತ ಸಾಕಷ್ಟು ಜನಗಳಿಗೆ ತಲುಪಿಲ್ಲ ಅನ್ನೋದು ಮಾಹಿತಿ ಇದೆ ಮತ್ತೆ ಸಾಕಷ್ಟು ಜನಗಳು ಇನ್ನು ಅಪ್ಲೋಡ್ ಆಗ್ತಾ ಇಲ್ಲ ಕೆಲವರು ಅವರು ಡಾಕ್ಯುಮೆಂಟ್ ಕರೆಕ್ಟ್ ಇದ್ರೂನು ಆ ಸರ್ವರ್ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಹೇಳ ಅಪ್ಲೋಡ್ ಆಗಿಲ್ಲ ಅಂದ್ರೆ ಇವರು ಇದನ್ನ ನೀವಾಗ್ಲಿ ಅವರಾಗ್ಲಿ ನಿಜವಾಗ್ಲೂ ರೈಸ್ ಮಾಡಬೇಕಾಗಿರೋ ಇಶ್ಯೂ ಏನಂದ್ರೆ ಯಾವ ಏರಿಯಾ ಯಾವ ಜಿಲ್ಲೆ ಯಾವ ಹೋಬಳಿ ಯಾವ ತಾಲೂಕು ಯಾವ ಹಳ್ಳಿ ಎಷ್ಟು ಮಹಿಳೆಯರು ಈ ಆಗ್ಬೇಕು ಅಂತ ಮಾಡಿದ್ರೆ ಎಲ್ಲಿ ಸಿ ಎಂ ಆಗ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ಲಿ ಅಥವಾ ಇನ್ಯಾರೋ ಪ್ರತಿಪಕ್ಷದ ನಾಯಕರಾಗ್ಲಿ ಮನುಷ್ಯನಿಗೆ ಪಾರ್ಟಿ ಇಂಟರ್ನಲ್ ಮ್ಯಾಟರ್ ಇರ್ತಾಬಹುದು ಒಬ್ಬ ಕಾಮನ್ ಮ್ಯಾನ್ ಏನ್ ಆಗ್ಬೇಕು ಅಂತ ನಾನು ಇಡೀ ಜನರಲ್ ಕ್ವಶನ್ ನೋಡಿ ಉಚಿತ ಬಸ್ ಯೋಜನೆ ಸರಿಯಾಗಿ ನಡೀತಾ ಇದೆ ಬಗ್ಗೆ ನಾವು ತಕರಲಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಮತ್ತೆ ಅಕ್ಕಿ ಯೋಜನೆ ಬಹಳ ಕಡಿಮೆ ಹೆಣ್ಮಕ್ಳು ನೋಡ್ತಾರೆ ಅದು ಹೆಣ್ಮಕ್ಳು ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅದು ಬೇರೆ ವಿಷಯ ಮತ್ತೆ ಅಕ್ಕಿ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಮತ್ತೆ ಅಕ್ಕಿಗಳನ್ನ ನಾನು ಸಹ ಒಂದು ಮಾಧ್ಯಮದಲ್ಲಿ ತೋರಿಸಿದ್ದೇನೆ ಅಕ್ಕಿಯನ್ನು ಯಾವ ರೀತಿಯಾದಂತಹ ಕಳಪೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಹತ್ತು ಕೆ ಜಿಯಲ್ಲಿ ಎರಡು ಮೂರು ಎರಡರಿಂದ ಮೂರು ಕೆ ಜಿಯಿಂದ ಕಳಪೆ ಅಕ್ಕಿಯನ್ನು ಮಾಡಿ ಕೊಡ್ತಾ ಇದ್ದಾರೆ ಟೀಕೆ ಬಂದಿದ್ದು ಏನು ಅಂದ್ರೆ ಬಿ ಜೆ ಪಿ ಇವರು ಅಕ್ಕಿ ಕೇಳಿದ್ರು ಇವರು ಯಾರು ಸ್ಟೇಟ್ ಗೌರ್ಮೆಂಟ್ ಅಕ್ಕಿ ಕೇಳಿದಾಗ ಅಕ್ಕಿ ಪೂರೈಕೆ ಇಲ್ಲ 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 ಅಂತ ಬಂದಾಗ ಒಂದು ಇಶ್ಯೂ ರೈಸ್ ಆಯಿತು ನೋಡ್ರಪ್ಪ ನಮ್ಗೆ ಯಾವಾಗ ಅಕ್ಕಿ ಸಿಗುತ್ತೋ ಅವಾಗ ಅಕ್ಕಿ ಕೊಡ್ತೀವಿ ಅಲ್ಲಿವರೆಗೂ ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತೀವಿ ಅಂತ ಒಂದು ವಿಷಯ ಬಂತು ಇದೊಂದು ಭಾಗ ಎರಡನೆಯ ಭಾಗ ಬಿ ಜೆ ಪಿ ಅವರೊಂದು ಕ್ಯಾಂಪೇನ್ ಮಾಡಿದ್ರು ಇದು ಕೊಡ್ತಿರೋದು ಅಕ್ಕಿ ನರೇಂದ್ರ ಮೋದಿಯವರದು ಚೀಲಾ ಸಿದ್ದರಾಮಯ್ಯದು ಅಂತ ಚೀಲಾ ಸಿದ್ದರಾಮಯ್ಯದು ಅಕ್ಕಿ ನರೇಂದ್ರ ಮೋದಿ ಅವರದು ಅಂತ ನೀವು ಹೇಳ್ತಿರೋದು ಅಂದರೆ ಕಳಪೆ ಅಕ್ಕಿ ಪೂರೈಕೆ ಆಗ್ತಿದೆ ಅಂದರೆ ಹಾಗಾದ್ರೆ ಮೋದಿ ಅವರ ಅಕ್ಕಿನೇ ಕಳಪೆನ ಕೇಂದ್ರದಿಂದ ಸಪ್ಲೈ ಆಗ್ತಿರೋ ಅಕ್ಕಿ ಕಡಿಮೆನ ರಾಜ್ಯ ಕೊಡ್ತಿರೋದು ಕಳಪೆ ನಾವು ರೈಸ್ ಮಾಡಿದ್ದೇವೆ ಮಾಧ್ಯಮದ ಮುಖಾಂತರ ತೋರಿಸಿದ್ದೇವೆ ಹತ್ತು ಕೆ ಅಕ್ಕಿನಲ್ಲಿ ಎರಡರಿಂದ ಮೂರ್ ಕೆ ಜಿ ಕಳಪೆ ಅಕ್ಕಿಯನ್ನು ಮಿಕ್ಸ್ ಮಾಡಿ ಅಂಗಡಿ ಮಾಲೀಕರು ಕೊಡ್ತಾ ಇದ್ದಾರೆ ಅದನ್ನ ಸಹ ತೋರಿಸಿದ್ದೇವೆ ಕಂಪ್ಲೇಂಟ್ ಸಹ ರೈಸ್ ಮಾಡಿದ್ದೇವೆ ಅದನ್ನ ಕ್ರಮ ತಗೊಳ್ಕೊಳ್ಬೇಕಾದ್ರೆ ಜವಾಬ್ದಾರಿಯುತ ಸರ್ಕಾರಗಳು ಕ್ರಮ ತಗೊಳ್ಬೇಕು ಒಂದು ಇನ್ನು ಶಕ್ತಿ ಮತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಗಳ ಸಾಕಷ್ಟು ತೊಂದರೆಗಳಿದೆ ಜನಸೇವಾ ಕೇಂದ್ರಗಳಲ್ಲಿ ಯಾವ್ದು ಅಪ್ಲೋಡ್ ಆಗ್ತಾ ಇಲ್ಲ ಇಡೀ ಕರ್ನಾಟಕ ಎಲ್ಲಾ ಜನ ಸೇವಾ ಕೇಂದ್ರಗಳಲ್ಲಿ ನಾವು ಅಪ್ಲಿಕೇಶನ್ ತಗೊಂಡು ಹೋದಾಗ ಯಾವುದೇ ಒಂದು ನ್ಯೂನತೆಗೆ ಯಾವುದೇ ಒಂದು ನ್ಯೂನತೆ ವಿಜಯೇಂದ್ರ ಮೂರ್ ಜಿಲ್ಲೆಗೆ ಅಧ್ಯಕ್ಷ ಆಗೋದು ಇದೆಲ್ಲವನ್ನು ಮೀರಿದಂತ ಇಶ್ಯೂ ಅದು ಆಂತರಿಕ ವಿಷಯ ಒಂದು ಬಿಜೆಪಿ ಆಂತರಿಕ ವಿಜಯೇಂದ್ರ ಅಧ್ಯಕ್ಷನ ಮಾಡಿರೋದೇ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಹೇಳ್ತೀನಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳಿದವ್ರು ನೀವು ವೀರಾವೇಶದಿಂದ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಪಾರವಾದ ಯಡಿಯೂರಪ್ಪನವರು ನನ್ನ ರಾಜಕೀಯ ಗುರು ಅಂತ ಹೇಳ್ಕೊಂಡು ತಿಳ್ಕೊಂಡು ನಾನು ರಾಜಕೀಯ ಮುಷುರು ಮಾಡದಂತ ಅವರು ಪ್ರೇಮ ತೋರಿಸಿದ್ರಲ್ಲ ಕಾರ್ಯಕರ್ತರು ನಿಮ್ಮ ಮಗನೇ ಬೇಕಾಗಿತ್ತೈಕಮಾಂಡ್ ಇದೆಲ್ಲ ಗೊತ್ತಿಲ್ಲ ಹೈಕಮಾಂಡ್ ಏನ್ ಬೇಕು ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ ಒಂದು ಪ್ರಜಾಪ್ರಭುತ್ವ ಬೇಕಾಗಿಲ್ಲ ಪ್ರಜಾಪ್ರಭುತ್ವ ಹಿನ್ನೆಲೆ ಬೇಕಾಗಿಲ್ಲ ಒಬ್ಬನಿಗೆ ಶಕ್ತಿ ಏನಿದೆ ಯಡಿಯೂರಪ್ಪನವ್ರ ಶಕ್ತಿ ಬಳಸ್ಕೊಂಡು ವಿಜೇಂದ್ರ ಬಳಸ್ಕೊಂಡು ಈ ಹತ್ರ ಇರತಕ್ಕಂತ ಹಣದ ಸಂಪನ್ಮೂಲವನ್ನು ನೋಡಿ ವಿಜೇಂದ್ರ ಕೊಟ್ಟಿದ್ರೆ ಬರ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿಯಾದ ಮಾರ್ಗ ಅಲ್ಲ